ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ಒಂದು ಕಳೆದ 3-4 ದಿನಗಳಿಂದ ಒಂದು ದೊಡ್ಡ ಬಿಗ್ ಅಪ್ಡೇಟನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಏನಪ್ಪ ಅಂತಂದರೆ, ಈ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡುವಂಥದ್ದು. ಇದ್ರ ಬಗ್ಗೆ ತುಂಬ ಜನ ತುಂಬ ಗೊಂದಲಗಳಿದೆ. ಹೇಗೆ ಲಿಂಕ್ ಮಾಡೋದು, ಅಥವಾ ನಮ್ಮ ಪಾನ್ ಕಾರ್ಡ್ ಲಿಂಕ್ ಆಗಿದೆಯಾ, ಲಿಂಕ್ ಆಗದಿದ್ರೆ ಏನಾಗುತ್ತೆ, ಇದಕ್ಕೇನೋ ಚಾರ್ಜಸ್ ಇದೆಯಾ ಅಂತೇಳಿ ತುಂಬ ಕನ್ಫ್ಯೂಷನ್ ಇದೆ. ನನಗೆ ಗೊತ್ತಿರೋರು ನನಗೆ ಸುಮಾರು ಜನ ಕಾಲ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಕೇಳಿದ್ರು. ನಾನು ಸಹ ತುಂಬ ಜನ ಪಾನ್ ಕಾರ್ಡನ್ನು ಸ್ಟೇಟಸ್ನ ಚೆಕ್ ಮಾಡಿ ಕೊಟ್ಟೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಸಹ ತಿಳಿಸೋಣ ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವಿವತ್ತು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ನಮ್ಮ ಗೌರ್ಮೆಂಟು ಒಂದು ಅಪ್ಡೇಟ್ನ ಕೊಟ್ಟಿದೆ, ಪಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅಂತ ಹೇಳಿ. ಆ್ಯಕ್ಚುಲಿ ಇದು ಇವತ್ತಿನಿಂದ ಬಂದಂತಲ್ಲ, ತುಂಬ ಟೈಮಿಂದ, ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ 1 ವರ್ಷ ಆಯ್ತು ಅಂದ್ಕೊಳ್ತೀನಿ ನಾನು. ಆವಾಗಿಂದ ಟೈಮ್ ಕೊಡ್ತಾ ಇದ್ದಾರೆ, 3 ತಿಂಗಳು ಹಿಂಗೆ ಟೈಮ್ ಕೊಟ್ಟು ಕೊಟ್ಟು. ಈಗ ಕೊನೆಯದಾಗಿ ಈ ತಿಂಗಳು ಅಂದರೆ 31 March 2023 ಕೊನೆಯ ದಿನಾಂಕ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕೆಲವರು ಏನು ಮಾಡ್ತಿದ್ದಾರೆ ಅಂತಂದರೆ, ಈ ವಾಟ್ಸಪ್ಗಳಲ್ಲಿ ಅಥವಾ ಗ್ರೂಪ್ಗಳಲ್ಲಿ ಇಲ್ಲಿಂದೋ ಬಂದಿರುವಂತಹ ಮೆಸೇಜನ್ನ ಫಾರ್ವರ್ಡ್ ಮಾಡ್ತಿದ್ದಾರೆ. ಇದರಿಂದ ಹಲವಾರು ಹಣಕಾಸಿನ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ. ಯಾಕಂತಂದರೆ ಬಂದಿರುವಂಥ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಲಿಂಕ್ ಏನೇನೋ ತೋರಿಸುತ್ತೆ. ನಾವೇನು ಮಾಡ್ತೀವಿ, ಕೆಲವರಲ್ಲಿ ಮೆಸೇಜ್ ಹಾಕಿರ್ತಾರೆ, ನೀವು ಇವತ್ತೇ ಮಾಡಬೇಕು ಅಥವಾ ಇಷ್ಟು ದಿನದೊಳಗೆ ಮಾಡಬೇಕು, ಇಲ್ಲಾಂತಂದರೆ ನೀವು ಇಷ್ಟು ದಂಡ ಕಟ್ಟಬೇಕಾಗುತ್ತೆ, ಹಾಗೆ ಹೀಗೆ ಅಂತೇಳಿ ಕೆಲವೆಲ್ಲ ಬರುತ್ತೆ. ನಾವು ಈ ದಂಡ ಕಟ್ಟೋದು ಬೇಡ ಅಂಥೇಳಿ ಆ ಲಿಂಕನ್ನ ಕ್ಲಿಕ್ ಮಾಡಿ ನಾವು ಅಪ್ಡೇಟ್ ಮಾಡಲಿಕ್ಕೆ ಹೋಗ್ತೀವಿ. ನಿಮ್ಗೆ ಗೊತ್ತಿರುವ ಹಾಗೆ ನಾವು ಅಪ್ಡೇಟ್ ಮಾಡಬೇಕಂತಂದರೆ ಪಾನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಅದರ ಓ ಟಿ ಪಿ ಬರುತ್ತೆ, ಇದನ್ನೆಲ್ಲ ಹಾಕಿ ಲಿಂಕ್ ಮಾಡ್ತೀವಿ. ಒಮ್ಮೆ ನಮ್ಮ ಓ ಟಿ ಪಿ ಈ ಸ್ಕ್ಯಾಮರ್ ಇರ್ತಾರೆ ಅಥವಾ ಈ ಹಣಕಾಸನ್ನು ಕದಿಯುವಂಥವ್ರು ಇರ್ತಾರೆ, ಅವರ ಕೈಗೆ ಸಿಕ್ಕಿದರೆ ನಮ್ಮ ಹಣಕಾಸು, ನಮ್ಮ ಬ್ಯಾಂಕಲ್ಲಿರುವಂಥ ದುಡ್ಡೆಲ್ಲ ಮಾಯ ಆಗುತ್ತೆ. ಅದಕ್ಕೋಸ್ಕರ ಯಾರು ಈ ತಪ್ಪನ್ನು ಮಾಡಬಾರ್ದು ಅಂಥೇಳಿ ಒಂದು ಸಂದೇಶವಾಗಿರಲಿ ಅನ್ನೋದಕ್ಕೋಸ್ಕರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ, ನಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಿಲ್ಲೋ ಅಂತ ನೋಡಲಿಕ್ಕೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ಮೊಬೈಲ್ನ ತಗೊಳ್ಳಿ. ಮೊಬೈಲ್ ತಗೊಂಡು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಹೊಡೀರಿ. ಇನ್ಕಮ್ ಟ್ಯಾಕ್ಸ್ ಅಂತ ಹೊಡೆದಾಗ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, ಇನ್ಕಮ್ ಟ್ಯಾಕ್ಸ್. ನೋಡಿ, ಇಲ್ಲಿ ನೋಡಿ, ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಥೇಳಿ, ಅದಕ್ಕೆ ಹೋಗಿ. ಇದು ಬಿಟ್ಟು ಬೇರೆ ಯಾವುದೇ ವೆಬ್ಸೈಟ್ ಆಗಲಿ ಅಥವಾ ಬೇರೆ ಆ್ಯಪ್ ಆಗಲಿ ಅಥವಾ ಲಿಂಕ್ ಆಗಲಿ ಯಾವುದೇ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಮಾಡಿದ್ರಿಲ್ಲ ಅಂಥೇಳಿ ನೀವು ಚೆಕ್ ಮಾಡಲಿಕ್ಕೆ ಇವಾಗಲೇ ಈ ವೆಬ್ಸೈಟ್ಗೆ ನೀವು ಲಿಂಕ್ ವಿಸಿಟ್ ಕೊಡಿ. ಸ್ವಲ್ಪ ಹಾಗೆ ಕೆಳಗೆ ಬಂದಾಗ ನಿಮಗಿಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಪಾನ್ ನಂಬರ್ನ ಹಾಕಿ, ಕೆಳಗಡೆ ಆಧಾರ್ ನಂಬರ್ನ ಹಾಕಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತೇಳಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ತೋರಿಸುತ್ತೆ ನಿಮ್ಮ ಆಧಾರ್ ಲಿಂಕ್ ಆಗಿದೆ ಇಲ್ಲೋ ಅನ್ನೋದು. ನಾನು ಜಸ್ಟ್ ನಂದು ಹಾಕಿ ನಿಮ್ಗೆ ತೋರಿಸ್ತೀನಿ. ನಾವು ಮೊದಲಿಗೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ನ ಹಾಕಬೇಕು. ಈಗ ನನ್ನ ಆಧಾರ್ ನಂಬರ್ನ ಹಾಕ್ತೀನಿ. ನೋಡಿ, ಈ ರೀತಿ ಹಾಕಿದಾಗ ಇಲ್ಲಿ ಬರುತ್ತಲ್ಲ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್, ನೋಡಿ ಈ ರೀತಿ ಬರುತ್ತೆ. ಯುವರ್ ಪಾನ್, ನಿಮ್ಮ ಪಾನ್ ನಂಬರ್ನ ಕೊಟ್ಟು ಇಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ಅಂತೇಳಿ ನಿಮ್ಮ ಆಧಾರ್ನ ಸೆಕ್ಯೂರಿಟಿಗೋಸ್ಕರ ಆಗಿ ಲಾಸ್ಟ್ 2 ನಂಬರ್ ಮತ್ತು ಲಾಸ್ಟ್ 2 ನಂಬರ್ನ ತೋರಿಸುತ್ತೆ. ಇಷ್ಟಾದರೆ ಇದು ಲಿಂಕ್ ಆಗಿದೆ ಅಂತೇಳಿ. ಒಂದು ವೇಳೆ ಲಿಂಕ್ ಆಗಲಿಲ್ಲ ಅಂದರೆ ಏನು ಮಾಡೋದು, ಅದಕ್ಕೂ ಒಂದು ಆಪ್ಷನ್ ಇದೆ. ಈಗ ನಾವು ಪುನಃ ಇನ್ಕಮ್ ಟ್ಯಾಕ್ಸ್ಗೆ ವೆಬ್ಸೈಟಿಗೆ ಹೋಗುವ, ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಹೋಗಿ ಕೆಳಗೆ ನೋಡಿ ಲಿಂಕ್ ಆಧಾರ್ ಅಂಥೇಳಿ ನಾವು ಲಿಂಕ್ ಆಧಾರಿಗೆ ಕ್ಲಿಕ್ ಮಾಡಿ, ಇಲ್ಲಿ ನಂದು ಆ್ಯಕ್ಚುಲಿ ಆಲ್ರೆಡಿ ಲಿಂಕ್ ಆಗಿದೆ, ಹಾಗಾಗಿ ನಾನು ನಂದು ತಗೊಳ್ಳೋದಿಲ್ಲ, ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಅದ್ರ ಮುಂಚೆ ಇಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆ್ಯಸ್ ಪರ್ CBDC ಸರ್ಕ್ಯುಲರ್ F ನಂಬರ್ ಇದ್ರ ಪ್ರಕಾರ ಏನು 22 ಕೊಟ್ಟಿದ್ದಾರೆ ಅಂಥೇಳಿ. ನೀವು ಇವಾಗ ಏನಾದರೂ ಲಿಂಕ್ ಮಾಡಲಿಕ್ಕೆ ಹೋದರೆ ಚಾರ್ಜ್ ಆಗುತ್ತೆ. ಎಷ್ಟು ಅಂತಂದರೆ, ನಿಮಗೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಲಾಸ್ಟು ಟೈಮ್ ಒಂದು ಡೆಡ್ಲೈನ್ ಕೊಟ್ಟಿದ್ದರು, ಇದ್ರ ಮುಂಚೆ ಮಾಡಿ ನೆಕ್ಸ್ಟ್ ಚಾರ್ಜ್ ಇದೆ ಅಂತ ಹೇಳಿ. ಹಾಗಾಗಿ ನಾವು ಅಲ್ಲಿ ಮಾಡದೇ ಇದ್ದರೆ ನಿಮಗೆ ಇವಾಗ ಚಾರ್ಜ್ ಕಟ್ಟಲೇಬೇಕಾಗತ್ತೆ. 1,000 ರೂಪಾಯಿ ಕಟ್ಟಿ ನೀವು ಲಿಂಕ್ ಮಾಡಬೇಕು. ಆದರೆ ಇಲ್ಲಿ ಸಹ ಸ್ವಲ್ಪ ಟ್ರಿಕ್ಕಿ ಇದೆ, ಈಸಿ ಇದೆ ಬಟ್ ಟ್ರಿಕ್ಕಿ ಆಗಿದೆ. ನೀವು ಏನು ಮಾಡಬೇಕು ಅಂತಂದರೆ,
ಒಂದು ಸಾವಿರನ ಕಟ್ಟುವಾಗ ಅಲ್ಲಿ ರಿಸಿಪ್ಟ್ ಅಂತ ಬರುತ್ತೆ ಒಳಗಡೆ ನೀವು ಹೋದಾಗ, ಅಲ್ಲಿ ನೀವು ಕೊಟ್ಟರೆ ನೋಡಿ, ಪ್ಲೀಸ್ ಮೇಕ್ ಶೂರ್ ಫೀ ಪೇಮೆಂಟ್ ಈಸ್ ಡನ್ ಅಂಡರ್ ಮೈನರ್ ಹೆಡ್ 500 ಅದರ್ ರಿಸಿಪ್ಟ್ಸ್ ಅಂತೇಳಿ, 500-ಡ್ಯಾಶ್ ಅದರ್ ರಿಸಿಪ್ಟ್ ಅಂತೇಳಿ ಒಂದು ಆಪ್ಷನ್ ಇದೆ, ಅದು ತಗೊಂಡು. ಆ್ಯಂಡ್ ಮೇಜರ್ ಹೆಡ್ 0021 ಇನ್ಕಮ್ ಟ್ಯಾಕ್ಸ್ ಅದರ್ ದೆನ್ ಕಂಪೆನೀಸ್ ಇನ್ ಸಿಂಪಲ್ ಚಲನ್. 500 ಅದರ್ ರಿಸಿಪ್ಟ್ಸ್ ಅಂತ ತಗೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ 1,000 ರೂಪಾಯಿ ತೋರಿಸುತ್ತೆ. ಅಲ್ಲಿ ನೀವು ಲಿಂಕ್ ಮಾಡ್ಬೋದು, ಅಲ್ಲಿ ನೀವು ಅದನ್ನು ಚಲನ್ನ ಪೇ ಮಾಡಿದಾಗ ನೀವು ಮತ್ತೆ ಕಾಯಬೇಕಾಗತ್ತೆ. ಅದಂತರ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ, ನೀವು ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಬೋದು ಅಂತೇಳಿ. ಪುನಃ ನೀವು ಹೋಗಿ ಆಧಾರ್ ಕಾರ್ಡ್ ಲಿಂಕಿಗೆ ಕೊಟ್ಟಾಗ ನೀವು ಆ ರಿಸಿಪ್ಟದಲ್ಲಿ ಬರುತ್ತೆ, ಅದನ್ನ ನೀವು ಇದು ಮಾಡಿಕೊಂಡು ನೀವು ಪುನಃ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಬೋದು. ಆದರೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡು ಎರಡರಲ್ಲೂ ಸಹ ಹೆಸರು ಕರೆಕ್ಟಾಗಿರೋ ಸ್ಪೆಲ್ಲಿಂಗ್ ಮ್ಯಾಚ್ ಆಗಬೇಕು, ಡೇಟ್ ಆಫ್ ಬರ್ತು ಅದು ಸಹ ಮ್ಯಾಚ್ ಆಗಬೇಕು, ಮತ್ತು ಅಡ್ರೆಸ್ ಸಹ ಮ್ಯಾಚ್ ಆಗಬೇಕು. ಇದಿಷ್ಟು ಮ್ಯಾಚ್ ಆದರೆ ಮಾತ್ರ ನಿಮಗೆ ಲಿಂಕ್ ಆಗುತ್ತೆ, ಇಲ್ಲಾಂದರೆ ಲಿಂಕ್ ಫೇಲ್ ಆಗುತ್ತೆ, ನೀವು ಕಟ್ಟಿರುವಂಥ 1,000 ರೂಪಾಯಿ ಸಹ ವೇಸ್ಟ್ ಆಗುತ್ತೆ. ಈಗ ಬಂದಿರುವಂಥ ಅಪ್ಡೇಟ್ಸ್ ಇದು. ಹಾಗೆ ಒಂದು ವೇಳೆ ನೀವು ಈ 31 ತಾರೀಕು ತನಕ ಒಳಗಡೆ ನೀವು ಲಿಂಕ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ನಿಮಗೆ ಪಾನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇದೆ. ಹಾಗೆಯೇ 10,000 ರೂಪಾಯಿ ಪೆನಾಲ್ಟಿಯಾಗಿ ಕಟ್ಟಬೇಕಾದಂತಹ ಸಂದರ್ಭಗಳು ಸಹ ಬರಬಹುದು. ಮುಂದಿನ ದಿನಗಳಲ್ಲಿ ಪಾನ್ ಕಾರ್ಡ್ನ ಕಂಪಲ್ಸರಿ ಮಾಡ್ತಾರೆ. ನೀವೊಂದು ಲೋನ್ ತೆಗಿಲಿಕ್ಕಿರಲಿ, ಅಕೌಂಟ್ ಓಪನ್ ಮಾಡಲಿ, ಇವಾಗಲೇ ಆಗಿದೆ ಆದರೂ ಮುಂದೆ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ. ಒಂದು ಸಲ ನಿಮ್ಮ ಪಾನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂತಂದರೆ ನೀವು ನಿಮ್ಮ ಲೈಫ್ ಟೈಮಲ್ಲೇ ಪಾನ್ ಕಾರ್ಡನ್ನು ರೀಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಗೌರ್ಮೆಂಟ್ ವೆಬ್ಸೈಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಲಾಗಿದೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ನೀವು ಸಿಂಪಲ್ಲಾಗಿ ಈ ರೀತಿಯಾಗಿ ಮೊಬೈಲಲ್ಲೇ ಮಾಡಬಹುದು. ಮೊಬೈಲಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿ CSC ಸೆಂಟರ್ ಇರುತ್ತಲ್ವಾ, ಅಲ್ಲಿಗೆ ಸಹ ಹೋಗಿ ಮಾಡ್ಬೋದು. ಬಟ್ ಅವರು 1,000 ರುಪೀಸ್ ಸಮ್ ಚಾರ್ಜಸ್ ತಗೋಬೋದು ಆಲ್ಮೋಸ್ಟು. ನಿಮಗೆ ಆಗುತ್ತೆ ಅನ್ನೋದು ನೀವು ಮೊಬೈಲಲ್ಲಿ ಮಾಡಿ ಬೆಸ್ಟ್ ಅದು. ನೀವು 1,000 ರೂಪಾಯಿ ಕಟ್ಟರೆ ಮಾತ್ರ ಸಾಕು, ಅಲ್ಲಿ ಇಲ್ಲಾಂದರೆ ಅಲ್ಲಿ ಹೋಗಿ 100-150 ರೂಪಾಯಿ ಎಲ್ಲ ಎಕ್ಸ್ಟ್ರಾ ತಗೊಳ್ತಾರೆ. ಕೆಲವರು ಹೇಳಲಿಕ್ಕೆಲ್ಲ 500 ರೂಪಾಯಿ ಎಷ್ಟು ತೊಗೊಂಡ್ರು ಹಾಗಾಗಿ ನಾವೇ ಮಾಡ್ಕೊಳ್ಳೋದು ಒಳ್ಳೆಯದು. ಕೆಲವರು ಈ ರೀತಿಯ ಒಂದು ನಮ್ಮ ಅನಾನುಕೂಲಗಳನ್ನು ಅವರ ಅನುಕೂಲತೆಗೆ ಬದಲಾಯಿಸ್ಕೊಂಡು ನಮ್ಮ ಹತ್ರ ಸುಮ್ಮನೆ ದೋಚ್ತಾರೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಸಹ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಅಷ್ಟೇ. ಓಕೆ ಸ್ನೇಹಿತರೆ, ನಾವು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ, ನಿಮ್ಗೆ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ಮುಂದೆ ಹಲವಾರು ರೀತಿಯ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಬ್ಲಾಗಿಂಗ್ ಇರಲಿ, ಅದ್ರ ಜೊತೆ ಇದು ಸಹ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಓಕೆ, ನಾನಿಂದು ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.